ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಅಂತ ಅನ್ನೋದನ್ನು ನೀವು ತಮ್ನೆಲ್ನ ನೋಡಿರ್ತೀರ. ತಮ್ನೆಲ್ ನೋಡಿ ತಿಳ್ಕೊತಾಯಿರ್ತೀನಿ ನಿಮಗೆ ಇವತ್ತು ಯಾವುದ್ರ ಬಗ್ಗೆ ನಾ ವಿಡಿಯೋ ಮಾಡ್ತಾ ಇದ್ದೀನಿ ಕೂಡ ತಿಳ್ಕೊಂಡಿರೋದು. ಅದ್ರ ಬಗ್ಗೆ ನಾ ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಳ್ಳಿ. ಅಂದರೆ ಎಲ್ಲರೂ ಕೂಡ SSC GD ಒಂದು ಎಕ್ಸಾಮನ್ನು ಬರೆದಿದ್ದೀರ ಆಮೇಲೆ ಅದರ ಒಂದು ಆನ್ಸರ್ ಕೀನು ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದವನ್ನು ಕೂಡ ನೋಡ್ಕೊಂಡಿದ್ದೀರ. ಆಮೇಲೆ ನಿಮಗೂ ಕೇಳಿ ಕನ್ಫ್ಯೂಷನ್ ಇದ್ದಿರುತ್ತೆ, ಏನು ನಂಗೆ ಎಷ್ಟು ಮಾರ್ಕ್ಸ್ ಬಿದ್ದಾವೆ, ಫಿಸಿಕಲಿಗೆ ನಾ ಆಯ್ಕೆ ಆಗ್ತೀನಿ ಇಲ್ಲ ಸೆಲೆಕ್ಟ್ ಆಗ್ತೀನಿ ಇಲ್ಲ ಅಂದ್ರೆ ಕೂಡ ನಿಮ್ಗೆ ಒಂದು ಕನ್ಫ್ಯೂಷನ್ನ ಇಟ್ಕೊಂಡಿರ್ತೀರ. ಆ ಕನ್ಫ್ಯೂಷನ್ನ ಏನು ಮಾಡ್ಬೇಕು ಅಂದ್ರೆ ನಿಮ್ಗೆ ಅದನ್ನು ದೂರ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅಂದರೆ ನೀವು ಅದ್ರ ಒಂದು ನೋಟಿಫಿಕೇಶನ್ ಓದ್ರಿ. SSC GD ಅವ್ರ ಆಫೀಸಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಟಿಫಿಕೇಶನ್ ಓದ್ಕೊಳ್ಳಿ ಸಂಪೂರ್ಣ. ಅಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದರೆ ನೀವು ಪಾಸ್ ಅನ್ನೋದು ಕೂಡ ಅದನ್ನು ಎಲ್ಲ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಂಡು ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟ್ ಮಾಡಿದ ಅದು ನೀವು ಫಿಸಿಕಲ್ ಪಾಸ್ ಆಗ್ತಾರೆ ಇಲ್ಲ, ನಾವು ಅದನ್ನ ಲಿಸ್ಟ್ ಬಿಟ್ಟ ಮೇಲೆ ಅದನ್ನ ಇದನ್ನ ಮಾಡ್ಕೊಂಡು ಅದು ನೋಡ್ಕೊಂಡು ನಾವು ಫಿಸಿಕಲ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೋಟಿಫಿಕೇಶನ್ ನೋಡಿ, ಎಷ್ಟು ಮಾರ್ಕ್ಸ್ ನಿಮ್ಗೆ ಏನೇ ಬಿದ್ದಿದ್ರೆ ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಿಮ್ಮನ್ನ ಸೆಲೆಕ್ಟ್ ಫಿಸಿಕಲ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಆದರೆ ಕಾಮನ್ಗೆ ಅದು ಎಷ್ಟು ಅಂದರೆ ಯುವರ್ದಾರಿಗೆ 40%, ಆಮೇಲೆ OBC ಇಟ್ಟಿರ್ತಾರೆ ಅವರಿಗೆ 25%, ಆಮೇಲೆ SST ಅವರಿಗೆ 20%. ಇಷ್ಟು ಅದನ್ನು 20% ಒಳಗೆ ಅವ್ರು ಕೊಟ್ಟಿದ್ದಾರೆ, ಅಷ್ಟು ಮಾರ್ಕ್ಸ್ ಬಿದ್ದರೆ ನೀವು ಪಾಸ್ ಅಂತ ಹೇಳಿದ್ದಾರೆ. ಅದು ಇವಾಗ ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಏನು ಹೇಳ್ತಾನೆ ಅಂದರೆ SSC GD ಒಂದು ಅಡ್ಮಿಟ್ ಕಾರ್ಡ್ನ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಏನು ಅವಿ ನೋಟಿಫಿಕೇಶನ್ನ ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಂದರೆ ಆ ನೋಟಿಫಿಕೇಶನಲ್ಲಿ ಏನಿದೆ ಅಂತಂದ್ರೆ, ನಿಮ್ದೇನು ಎಕ್ಸಾಮ್ ಲಾಸ್ಟ್ ಶಿಫ್ಟ್ ಲಾಸ್ಟ್ ಡೇ ಲಾಸ್ಟ್ ಶಿಫ್ಟ್ ಏನು ಮುಗಿದಿಲ್ಲ, ಲಾಸ್ಟ್ ಡೇ ಯಾವಾಗ ಮುಗಿತು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಸರಿ ಯಾವಾಗ ಮುಗಿತು ಅನ್ನೋದು, ಅದು ಯಾವಾಗ ಮುಗಿದ ಅದರಿಂದ 50 ದಿನ ಏನಿದ್ದಾರೆ 50 ದಿನದ ಒಳಗಾಗಿ ನಿಮ್ದು ಫಿಸಿಕಲ್ನ ಅಡ್ಮಿಟ್ ಕಾರ್ಡ್ ಲಿಸ್ಟನ್ನು ಬಿಡ್ತೇವೆ ಅಂತ ಹೇಳಿದಾರೆ ಅವರು. ಈ ರೀಸೆಂಟಾಗಿ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಇಷ್ಟೇ ಹೇಳಿದಾರೆ ಅವರು. ನಿಮ್ದೇನು ಫಿಸಿಕಲ್ನ ಒಂದು ಅಡ್ಮಿಟ್ ಕಾರ್ಡ್ನ 50 ದಿನ ಅಂದರೆ ನಿಮ್ದು ಏನು ಎಕ್ಸಾಮ್ ಮುಗಿದಿಲ್ಲ ಅಲ್ಲಿಂದ ಹಿಡಿದು 50 ದಿನ. 50 ದಿನ ಅಂದರೆ ಏಪ್ರಿಲ್ ಮೇ ಜೂನ್, ಜೂನ್ ಅಂದರೆ ನಿಮ್ಮದು ಒಂದು ಜೂನು 10ನೇ ತಾರೀಕು ಒಳಗೆ ಅದು ಅಡ್ಮಿಟ್ ಕಾರ್ಡ್ ಅಂದರೆ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಿಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಆ ನೋಟಿಫಿಕೇಶನ್ ತೀಸ್ಕೊಡ್ತಿದ್ದಾರೆ. ನಿಮಗೆ ನೀವು ಕನ್ಫರ್ಮ್ ಆಗ್ಬೇಕಲ್ಲ ಯಾವಾಗ ನಮ್ಮದೊಂದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರುತ್ತೆ, ನೀವು ಅದ್ರ ಸಲುವಾಗಿ ವೇಟ್ ಮಾಡ್ಕೊಂಡು ಕೂತಿರ್ತಾರೆ ಭಾಳ ದಿನ, ಅದ್ರ ಸಲುವಾಗಿ ವೇಟ್ ಮಾಡ್ಕೊಂಡು ನಾವು ಕೂತಿರ್ತಾರೆ. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಮತ್ತು ಯಾರು ನನಗೆ ಇಷ್ಟು ಮಾರ್ಕ್ಸ್ ಬಿದ್ದಿಂದಲ್ಲ ಅದನ್ನೆಲ್ಲ ತಲೆ ಹಾಕೋಕೋಬೇಡಿ, ಆ ನೋಟಿಫಿಕೇಶನ್ ನೋಡ್ಕೊಳ್ಳಿ ನೀವು ಸರಿಯಾಗಿ ನೋಡ್ಕೊಂಡು ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡಿ. ನಿಮ್ಗೆ ಗೊತ್ತಾಯಿಲ್ಲ ಯಾವಾಗ ಇಷ್ಟು ಏಪ್ರಿಲ್ ಮೇ ಜೂನ್ ಜೂನ್ 10ರ ತಾರೀಕು ಒಳಗೆ ನಿಮ್ದು ಫಿಸಿಕಲ್ ಲಿಸ್ಟ್ ಮತ್ತು ಅಡ್ಮಿಟ್ ಕಾರ್ಡ್ನ ಬಿಡುವ ಸಾಧ್ಯತೆ ಜಾಸ್ತಿ ಇದೆ, ಬಿಡ್ತಾರೆ ಎಲ್ಲರೂ ಕೂಡ ಅದನ್ನು ಫಿಸಿಕಲ್ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಂಥ ಪಾಸ್ ಆಗಿದ್ದೀರ ಅಂದರೆ ಅಕಸ್ಮಾತ್ ನೀವು ಮುಂದಿನ ಕಟ್ ಆಫ್ ಬಂದಿರ್ಕೊಂಡು ಎಕ್ಸ್ಪೀರಿಯನ್ಸ್ ಆಗ್ತೈತೆ, ಅದಕ್ಕಾಗಿ ಫಿಸಿಕಲ್ನ ಪಾಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಏನು ಇದೆ ಫಿಸಿಕಲ್ ನೋಡೋದು ಕೂಡ ನೋಡಿ. ಇಷ್ಟು 50 ದಿನಗಳಿಗೆ ಬರ್ತಾ ಅಂತ ಇದ್ದಾರೆ, ಬಿಡ್ತಾರೆ ಅವ್ರು ಅಷ್ಟು ಇದನ್ನು ಬಿಡ್ತಾರೆ ಫಿಕ್ಸು. ಓಕೆ, ಎಲ್ಲರೂ ಫಿಸಿಕಲ್ನ ಪಾಸ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.